ಸರ್ದಾರ್ ವಲ್ಲಭಾಯಿ ಪಟೇಲ್ರ ಜನ್ಮ ದಿನಾಚರಣೆಯ ಶುಭಾಶಯಗಳು. ಸರ್ದಾರ್ ವಲ್ಲಭಾಯಿ ಪಟೇಲ್ರ ಜನನ 31 ಅಕ್ಟೋಬರ್ 1875 ಗುಜರಾತ್ ರಾಜ್ಯದ ನಾದಿಯಾಡ್. ಅಸಾಧಾರಣ ಸಂಘಟಕ ಸಮರ್ಥ ಜನನಾಯಕರಾಗಿದ್ದ ಪಟೇಲರು ಏಕೈಕ ಭಾರತವನ್ನು ಕಟ್ಟುವಲ್ಲಿ ಅಮೂಲ್ಯ ಕೊಡುಗೆ ಇತ್ತ ಧೀಮಂತ. ಅಖಂಡ ಭಾರತಕ್ಕೆ ಸಂಬಂಧಿಸಿದ ಅವರಿಗಿದ್ದ ದೂರದೃಷ್ಟಿಯೇ ಅಖಿಲ ಭಾರತ ಆಡಳಿತಾತ್ಮಕ ಸೇವೆಗಳ ಹುಟ್ಟಿಗೂ ಕಾರಣವಾಯಿತು. ಇದನ್ನು ಪ್ರತಿಯೊಬ್ಬ ಭಾರತೀಯನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಭಾರತದ ಏಕೀಕರಣದ ರೂವಾರಿ ಸರ್ದಾರ್ ಪಟೇಲ್. ತನ್ನ ಭವಿಷ್ಯ ಉಜ್ವಲವಾಗಲು ಉತ್ತಮ ತಳಹದಿಯನ್ನು ಹಾಕಿಕೊಟ್ಟಂತ ಧೀಮಂತರನ್ನು ಅಥವಾ ದಂತಕಥೆಯೇ ಆಗಿಬಿಟ್ಟಿರುವ ವ್ಯಕ್ತಿತ್ವಗಳನ್ನು ಯಾವ ದೇಶವೂ ನಿರ್ಲಕ್ಷಿಸಲಾಗದು. ಏಕನಿಷ್ಠ ಸಮರ್ಪಣಾ ಮನೋಭಾವನದೊಂದಿಗೆ, ದೂರಗಾಮಿ ಮತ್ತು ಪರಿಣಾಮಕಾರಿ ಚಿಂತನೆಯೊಂದಿಗೆ ಭಾರತದ ಉಜ್ವಲ ಭವಿಷ್ಯಕ್ಕೆ ಹೀಗೆ ಅಡಿಪಾಯ ಹಾಕಿದ ಆದರ್ಶ ನಾಯಕರಲ್ಲಿ ಸರ್ದಾರ್ ವಲ್ಲಭಾಯಿ ಪಟೇಲರು ಕೂಡ ಒಬ್ಬರು. ದೇಶಕ್ಕೆ ಸ್ವಾತಂತ್ರ್ಯ ಸಿಗುತ್ತಿದ್ದಂತೆಯೇ ಸೇನಾ ಕಮಾಂಡರ್ಗಿರುವ ಚುರುಕುತನ ಹಾಗೂ ದೂರದೃಷ್ಟಿಯ ನಾಯಕನಿಗಿರುವ ಕಾರ್ಯಕೌಶಲದೊಂದಿಗೆ ದೇಶದ ರಾಜಕೀಯ ಏಕೀಕರಣ ಸುಸಂಘಟನೆಯನ್ನು ವಿನ್ಯಾಸಗೊಳಿಸಿದ್ದು ಅವರೇ. ದೇಶವು ವಿಭಜನೆಯಾದದ್ದನ್ನು ಅನುಸರಿಸಿ ಮತ್ತಷ್ಟು ಪ್ರಾಂತಗಳು ಒಡೆದು ಚೂರಾಗುವುದನ್ನು ತಡೆಯುವಲ್ಲಿ ಹಾಗೂ 560ಕ್ಕೂ ಹೆಚ್ಚಿದ್ದ ರಾಜಪ್ರಭುತ್ವದ ಸಂಸ್ಥಾನಗಳನ್ನು ಭಾರತದ ಒಕ್ಕೂಟದೊಂದಿಗೆ ವಿಲೀನಗೊಳಿಸುವಲ್ಲಿ ಪಟೇಲರು ತೋರಿದ ದೂರದೃಷ್ಟಿ, ಔಚಿತ್ಯ ಪ್ರಜ್ಞೆ, ಕಾರ್ಯಕೌಶಲ ರಾಜತಾಂತ್ರಿಕತೆಗೆ ವರ್ತಮಾನದ ಭಾರತ ಚಿರಋಣಿಯಾಗಿರಬೇಕು. ಎಲ್ಲಕ್ಕಿಂತ ಮಿಗಿಲಾಗಿ ಯಾವುದೇ ರಕ್ತಪಾತವಿಲ್ಲದೆ ಈ ಮಹತ್ ಸಾಧನೆ ನೆರವೇರಿತು ಎಂಬುದು ಈ ವಿಸ್ಮಯಕಾರಿ ವಿಲೀನ ಅಥವಾ ಸುಸಂಘಟನೆಯನ್ನು ಅತ್ಯಂತ ಗಮನಾರ್ಹ ಘಟನೆಯನ್ನಾಗಿಸಿದೆ ಎನ್ನಲಡ್ಡಿಯಿಲ್ಲ. ಈ ಮಹತ್ ಕಾರ್ಯದ ಸಾಧನೆಗಾಗಿ ಆಯಾ ಪರಿಸ್ಥಿತಿಗೆ ತಕ್ಕಂತೆ ವಿಭಿನ್ನ ಮಾರ್ಗೋಪಾಯಗಳನ್ನು ಪ್ರಸ್ತಾವ ಮಾರ್ಗಗಳನ್ನು ಅಳವಡಿಸಿಕೊಂಡಿದ್ದು ಪಟೇಲರ ಹೆಗ್ಗಳಿಕೆ. ವಿಲೀನಕ್ಕೆ ಸಂಬಂಧಿಸಿದ ಕೆಲವೊಂದು ನಿದರ್ಶನಗಳಲ್ಲಿ ಸ್ನೇಹಪೂರ್ವಕ ಸಲಹೆ ನೀಡಿದ ಅವರು ಮತ್ತೆ ಕೆಲವು ಸಂದರ್ಭಗಳಲ್ಲಿ ಈ ಆಶಯದ ಹಿಂದಿರುವ ಕಾರಣಗಳನ್ನು ಮನವರಿಕೆ ಮಾಡಿಕೊಳ್ಳುವಂತೆ ಆಯಾ ಪ್ರಾಂತ್ಯಗಳ ಆಳುಗರ ಮನವೊಲಿಸಿದ್ದೂ ಉಂಟು. ಅಷ್ಟೇಕೆ, ಹೈದರಾಬಾದ್ ನಿಜಾಮನ ವಿಷಯದಲ್ಲಿ ಕಂಡುಬಂದಂತೆ ಅನಿವಾರ್ಯ ಸಂದರ್ಭದಲ್ಲಿ ಪಟೇಲರು ಸೇನಾಪಡೆಯನ್ನೇ ಬಳಸಿದ್ದೂ ಇದೆ. ಇವೆಲ್ಲ ಘಟಿಸಿ ಬಹಳ ವರ್ಷಗಳೇ ಆಗಿವೆ. ಈಗೊಮ್ಮೆ ಸಿಂಹಾವಲೋಕನ ಮಾಡಿದಾಗ ಭಾರತದೊಂದಿಗೆ ಅಥವಾ ಪಾಕಿಸ್ತಾನದೊಂದಿಗೆ ಸೇರಿಕೊಳ್ಳುವ ಇಲ್ಲವೇ ಸ್ವತಂತ್ರವಾಗೇ ಉಳಿದುಕೊಳ್ಳುವ ಆಯ್ಕೆಯನ್ನು ನಮ್ಮಲ್ಲಿನ ರಾಜಪ್ರಭುತ್ವದ ಸಂಸ್ಥಾನಗಳಿಗೆ ನೀಡಿದ್ದಂಥ ಸಮಯದಲ್ಲೂ ಪಟೇಲರು ಭಾರತದ ಏಕೀಕರಣದಂಥ ಮಹತ್ ಸಾಧನೆಯನ್ನು ಚೆಲಬಿಡದೆ ಸಾಧಿಸಿದರು ಎಂಬುದು ಒಂದು ಮಹತ್ವದ ವಿದ್ಯಮಾನವಾಗಿ ಭಾರತೀಯರ ಮನಸ್ಸನ್ನು ತಟ್ಟುತ್ತದೆ. ದೇಶಕ್ಕೆ ಸ್ವಾತಂತ್ರ್ಯ ದಕ್ಕುತ್ತಿದ್ದಂತೆ ತಾನು ಸ್ವತಂತ್ರವಾಗಿಯೇ ಉಳಿದುಕೊಳ್ಳಬೇಕೆಂಬ ಮಹತ್ವಾಕಾಂಕ್ಷೆಗೆ ನೀರೆರೆದ ಹೈದರಾಬಾದ್ ನಿಜಾಮ ಇದರ ಜಾರಿಗೆಂದು ಒಂದು ಫರ್ಮಾನು ಹೊರಡಿಸಿದ. ಅದೇ ವೇಳೆಗೆ ಆತ ರಜಾಕರರ ಮೇಲಿನ ನಿರ್ಬಂಧವನ್ನು ಸಡಿಲಿಸಿ ಸ್ವೇಚ್ಛೆಯಾಗಿ ಬಿಡುವುದರ ಜೊತೆಗೆ ಪಾಕಿಸ್ತಾನದೊಂದಿಗೆ ಹೈದರಾಬಾದ್ ಅನ್ನು ವಿಲೀನಗೊಳಿಸುವ ಯೋಚನೆಯೊಂದಿಗೆ ಹುಡುಗಾಟವಾಡತೊಡಗಿದ. ಅದೇ ರೀತಿಯಲ್ಲಿ ತಾನು ಸ್ವತಂತ್ರವಾಗಿ ಉಳಿಯುವುದಾಗಿ ತಿರುವಾಂಕೂರು ಘೋಷಿಸಿಕೊಂಡರೆ ಪಾಕಿಸ್ತಾನಕ್ಕೆ ಸೇರ್ಪಡೆಗೊಳ್ಳುವುದಾಗಿ ಜುನಾಗಢದ ನವಾಬ ಪ್ರಕಟಿಸಿದ. ಆಪರೇಷನ್ ಪೋಲೋ ಎಂಬ ಸಂಕೇತನಾಮ ಹೊಂದಿದ್ದ ಕ್ಷಿಪ್ರ ಕಾರ್ಯಾಚರಣೆಯ ನೆರವಿನೊಂದಿಗೆ ಜುನಾಗಢ ಅನ್ನು ಕೈವಶ ಮಾಡಿಕೊಂಡು ನಂತರ ಕೇವಲ 4 ದಿನದೊಳಗಾಗಿ ಹೈದರಾಬಾದ್ ಸಂಸ್ಥಾನವು ಭಾರತದ ಮಿಕ್ಕ ಪ್ರಾಂತ್ಯಗಳೊಂದಿಗೆ ವಿಲೀನಗೊಂಡಿತು. ಹೈದರಾಬಾದ್ ಅನ್ನು ಸ್ವತಂತ್ರವಾಗಿಸಿ ಭಾರತದ ಒಕ್ಕೂಟದೊಂದಿಗೆ ವಿಲೀನಗೊಳಿಸುವುದಕ್ಕೆಂದು ಹಮ್ಮಿಕೊಳ್ಳಲಾಗಿದ್ದ ಪೊಲೀಸ್ ಕಾರ್ಯಾಚರಣೆ ಎಂದು ಜನನಿತವಾಗಿದ್ದ ಕಾರ್ಯಾಚರಣೆಯು 1948 ಸೆಪ್ಟೆಂಬರ್ 13 ಆರಂಭವಾಗಿ 17ಕ್ಕೆ ಅಂತ್ಯಗೊಂಡಿತು. ಆದ್ದರಿಂದ ಪ್ರತಿ ವರ್ಷ ಸೆಪ್ಟೆಂಬರ್ 17 ಹೈದರಾಬಾದ್ನ ಅನೇಕ ವಲಯಗಳಲ್ಲಿ ಹಾಗೂ ಮಹಾರಾಷ್ಟ ಮತ್ತು ಕರ್ನಾಟಕದ ರಾಜ್ಯಗಳ ಕೆಲವೊಂದು ಪ್ರದೇಶಗಳಲ್ಲಿ ಹೈದರಾಬಾದ್ ವಿಮೋಚನಾ ದಿನ ಎಂದೇ ಆಚರಿಸಲಾಗುತ್ತಿದೆ. ಈ ಪ್ರದೇಶಗಳು ಹಿಂದಿನ ಹೈದರಾಬಾದ್ ಸಂಸ್ಥಾನದ ಭಾಗಗಳಾಗಿದ್ದವು ಎಂಬುದಲ್ಲಿ ಉಲ್ಲೇಖನೀಯ. ಈ ಎಲ್ಲ ಮಹತ್ವದ ಘಟ್ಟಗಳಲ್ಲಿ ಸರ್ದಾರ್ ಪಟೇಲರ ನಿಜಾರ್ಥದ ಮುತ್ಸದ್ದಿತನ ಕಾರ್ಯಕೌಶಲ ಹೊಮ್ಮಿದವು ಎನ್ನಬೇಕು. ಆಯಾ ಸಂದರ್ಭದಲ್ಲಿ ತಾಂಡವಾಡುತ್ತಿದ್ದ ಪರಿಸ್ಥಿತಿಯು ನಾಗರಿಕ ದಂಗೆಯ ಸ್ವರೂಪ ತಳೆಯದಂತೆ ನೋಡಿಕೊಳ್ಳುವ ಮೂಲಕ ಕಿರಿಕಿರಿ ಉಂಟು ಮಾಡುತ್ತಿದ್ದ ಪ್ರಾಂತ್ಯಗಳು ಸಂಸ್ಥಾನಗಳು ಭಾರತ ಒಕ್ಕೂಟಕ್ಕೆ ಸರಾಗವಾಗಿ ಸೇರಿಕೊಳ್ಳುವಂತೆ ಮಾಡಿದ್ದು ಅವರ ಈ ವೈಶಿಷ್ಟ್ಯಗಳೇ.
ಅದಮ್ಮೆ ಉತ್ಸಾಹ ಮತ್ತು ದಣಿವರಿಯದ ದುಡಿಮೆಯೊಂದಿಗೆ ಬಲಿಷ್ಠ ಭಾರತವನ್ನು ಕಟ್ಟುವ ಅವರ ಈ ತಪಸ್ಸಿನಲ್ಲಿ ರಕ್ತಪಾತಕ್ಕಾಗಲಿ ಯಾವುದೇ ತೆರನಾದ ದಂಗೆಗಾಗಲಿ ಆಸ್ಪದವಿರಲಿಲ್ಲ ಎಂಬುದು ಗಮನಾರ್ಹ. ತಮ್ಮನ್ನು ಸಂಸ್ಥಾನಗಳ ವಿಭಾಗದ ಉಸ್ತುವಾರಿಯಾಗಿಸಿದ ನಂತರ ಈ ಸಂಸ್ಥಾನಗಳದ್ದು ಮಾತ್ರವಲ್ಲದೆ ಭಾರತದ ಸುರಕ್ಷತೆ ಮತ್ತು ಸಂರಕ್ಷಣೆಯಾಗಬೇಕೆಂದರೆ ಒಕ್ಕೂಟದ ವಿಭಿನ್ನ ಭಾಗಗಳು ನಡುವೆ ಪರಸ್ಪರ ಸಹಕಾರ ಮತ್ತು ಏಕತೆ ಅಗತ್ಯವಿದೆ. ಏಕೋದ್ದೇಶದ ಸಾಹಸ ಅಥವಾ ಪ್ರಯತ್ನದ ಮೂಲಕ ನಾವು ದೇಶವನ್ನು ಔನ್ನತ್ಯಕ್ಕೆ ಕೊಂಡೊಯ್ಯಲು ಸಾಧ್ಯವಿದೆ. ಆದರೆ ಒಗ್ಗಟ್ಟಿನಲ್ಲಿ ಕೊರತೆ ಉಂಟಾದರೆ ನಾವು ಮತ್ತಷ್ಟು ಹೊಸ ವಿಪತ್ತುಗಳನ್ನು ಎದುರಿಸಬೇಕಾದೀತು ಎಂದು ಎಚ್ಚರಿಸುವ ಮೂಲಕ ಪಟೇಲರು ವಿಲೀನದ ಅಗತ್ಯ ಮತ್ತು ಅನಿವಾರ್ಯತೆಗೆ ಒತ್ತು ನೀಡಿದರು. ಎಲ್ಲರಿಗೂ ಅದನ್ನು ಮನಗಾಣಿಸಿದರು. ಸರ್ದಾರ್ ಪಟೇಲರು ಭಾರತ ಕಂಡ ಮಹಾನ್ ಏಕೀಕರಣ ಪಟು ಎಂಬುದರಲ್ಲಿ ಸಂದೇಹವಿಲ್ಲ. ರಾಷ್ಟ್ರ ನಿರ್ಮಾಣದಲ್ಲಿ ನೀಡಿದ ಅಗಾಧ ಕೊಡುಗೆಯನ್ನು ಪಂಡಿತ್ ಜವಾಹರಲಾಲ್ ನೆಹರು ಅವರು ಕೃತಜ್ಞಾಪೂರ್ವಕವಾಗಿ ನೆನೆಯುತ್ತಾ ನವಭಾರತದ ನಿರ್ಮಾತೃ ಹಾಗೂ ಸಂಘಟಕನಾಗಿ ಇತಿಹಾಸವು ಅವರನ್ನು ಸ್ಮರಿಸುತ್ತದೆ ಎಂದಿದ್ದರು. ಪ್ರಾಯೋಗಿಕವಾಗಿ ಅಥವಾ ವಾಸ್ತವಿಕತೆಯಿಂದ ಕೂಡಿದ ಮನೋಧರ್ಮ ಅವರ ಅತಿದೊಡ್ಡ ಆಸ್ತಿಯಾಗಿತ್ತು. ನಾಯಕತ್ವದ ಕುರಿತಾಗಿ ಗಾಂಧೀಜಿಯವರು ಹೇಳಿದ ಬಾಹುಬಲವನ್ನು ಹೊಂದಿರುವುದೇ ನಾಯಕತ್ವ ಎಂಬುದಾಗಿ ನಾನು ಒಂದು ಕಾಲ ಭಾವಿಸಿದ್ದೆ. ಆದರೆ ಜನರೊಂದಿಗೆ ಸಾಮರಸ್ಯದಿಂದಿದ್ದು ತತ್ಫಲವಾಗಿ ಜಯ ಸಾಧಿಸುವುದೇ ನಾಯಕತ್ವ ಎಂಬುದು ನನಗಿಂದು ಅರ್ಥವಾಗಿದೆ ಎಂಬ ಮಾತಿಗೆ ಪಟೇಲರು ದೃಷ್ಟಾಂತವಾಗಿದ್ದಾರೆ. ಇಂಗ್ಲೆಂಡ್ನಲ್ಲಿ ಬ್ಯಾರಿಸ್ಟರ್ ಅಧ್ಯಯನವನ್ನು ಮುಗಿಸಿದ ನಂತರ ಭಾರತಕ್ಕೆ ಮರಳಿದ ಮೇಲೆ ಬ್ರಿಟಿಷರ ಆಡಳಿತದ ವಿರುದ್ಧವಾಗಿ ಗಾಂಧೀಜಿ ಹಮ್ಮಿಕೊಂಡಿದ್ದ ಅಹಿಂಸಾ ಚಳವಳಿ ಎಡೆಗೆ ಸರ್ದಾರ್ ಪಟೇಲರು ಕ್ರಮೇಣ ಆಕರ್ಷಿಸಲ್ಪಟ್ಟರು. ಈ ನಿಟ್ಟಿನಲ್ಲಿ ತಮ್ಮ ಪ್ರತಿನಿಧಿಯಾಗಿ ಹೊಮ್ಮಿದ ಪಟೇಲರನ್ನು ಖೇಡಾ ಚಳವಳಿಯನ್ನು ಮುನ್ನಡೆಸುವುದಕ್ಕೆ ಗಾಂಧೀಜಿ ಆಯ್ಕೆ ಮಾಡಿಕೊಂಡರು. ನನ್ನನ್ನು ಅನುಸರಿಸುವುದಕ್ಕೆ ಸಿದ್ಧರಾಗಿದ್ದವರು ಒಬ್ಬಿಬ್ಬರಲ್ಲ, ಆದರೆ ನನ್ನ ಅಧೀನದ ಸೇನಾನಿಯಾಗಿರಬೇಕೆಂಬುದರ ಬಗ್ಗೆ ನನಗೆ ನಿರ್ಧರಿಸಲಾಗಿರಲಿಲ್ಲ. ಆಗ ನನಗೆ ತೋಚಿದವರೇ ವಲ್ಲಭಭಾಯಿ ಎಂಬ ಗಾಂಧೀಜಿ ಮಾತೆ ಇದಕ್ಕೆ ಸಾಕ್ಷಿ. ಗಾಂಧೀಜಿ ತಮ್ಮಲ್ಲಿಟ್ಟಿದ್ದ ನಂಬಿಕೆಯನ್ನು ಪಟೇಲರು ಹುಸಿಗೊಳಿಸಲಿಲ್ಲ. ಅಸಾಧಾರಣ ಸಂಘಟಕನಾಗಿ ಹೊಮ್ಮಿದ್ದರ ಜೊತೆಗೆ ಜನನಾಯಕನಾಗಿಯೂ ಪಟೇಲರು ರೂಪುಗೊಂಡರು. ಗುಜರಾತ್ನ ಬರಡೋಲಿಯಲ್ಲಿ ಕೃಷಿಕರ ಕರ ನಿರಾಕರಣಿ ಚಳುವಳಿಯ ನೇತೃತ್ವ ವಹಿಸಿಕೊಂಡ ನಂತರ ಸರ್ದಾರ್ ಎಂಬ ಬಿರುದು ಅವರ ಶಿಖರವೇರಿತು. ಗುಜರಾತ್ ಪ್ರವಾಹದ ಹಾವಳಿಗೆ ಸಿಲುಕಿ ಸಂಕಷ್ಟಕ್ಕೀಡಾದಾಗ ಸಂದರ್ಭದಲ್ಲಿ ಮುಂಚೂಣಿಯಲ್ಲಿದ್ದುಕೊಂಡು ಪರಿಹಾರ ಮತ್ತು ಪುನರ್ವಸತಿ ಕಾರ್ಯಾಚರಣೆಗಳನ್ನು ನಡೆಸಿದ ಪಟೇಲರು ಅಹಮದಾಬಾದ್ನಲ್ಲಿ ಪ್ಲೇಗ್ ರೋಗ ಏಕಾಏಕಿ ಹಬ್ಬಿದಾಗ ದಣಿವರಿದೆ ದುಡಿದಿದ್ದು ಜನಮಾನಸದಲ್ಲಿ ಇಂದಿಗೂ ಹಚ್ಚ ಹಸಿರು. ಅಖಂಡ ಭಾರತಕ್ಕೆ ಸಂಬಂಧಿಸಿದಂತೆ ಅವರಿಗಿದ್ದ ದೂರದೃಷ್ಟಿಯೇ ಉಕ್ಕಿನ ಚೌಕಟ್ಟು ಎಂದೇ ಅವರಿಂದ ವರ್ಣಿಸಲ್ಪಟ್ಟ ಅಖಿಲ ಭಾರತ ಆಡಳಿತಾತ್ಮಕ ಸೇವೆಗಳ ಆಲ್ ಇಂಡಿಯಾ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಹುಟ್ಟಿಗೂ ಕಾರಣವಾಯಿತೆನ್ನಬೇಕು. ಪರಿವೀಕ್ಷಣಾವಧಿಯಲ್ಲಿನ ಅಭ್ಯರ್ಥಿಗಳನ್ನು ಅಂದರೆ ಪ್ರೊಬೇಷನರ್ಗಳನ್ನು ಉದ್ದೇಶಿಸಿ ಮಾತನಾಡುತ್ತಾ ಅವರು, ದೈನಂದಿನ ಆಡಳಿತದ ಕಾರ್ಯದಲ್ಲಿ ನಿಜಾರ್ಥದ ಸೇವಾ ಹುರುಪು ನಿಮಗೆ ಮಾರ್ಗದರ್ಶಿಯಾಗಿರಲಿ ಎಂಬ ಸಲಹೆ ನೀಡಿದ್ದರ ಜೊತೆಗೆ ಬ್ರಿಟಿಷ್ ಭಾರತದಲ್ಲಿ ICSಗೆ ಸಂಬಂಧಿಸಿದ ಚಾಲ್ತಿಯಲ್ಲಿದ್ದ ಅದು ಭಾರತೀಯವಾದದ್ದು ಆಗಿರಲಿಲ್ಲ, ನಾಗರಿಕವೂ ಆಗಿರಲಿಲ್ಲ, ಸೇವೆ ಯಾವ ಹುರುಪೂ ಅದರಲ್ಲಿ ಅಂತರ್ಗತವಾಗಿರಲಿಲ್ಲ ಎಂಬ ಅಭಿಪ್ರಾಯವನ್ನು ಅವರಿಗೆ ನೆನಪಿಸಿದರು. ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಆಂದೋಲನದ ಸಂದರ್ಭದಲ್ಲಿ ಪರಸ್ಪರ ಕಚ್ಚಾಟದಲ್ಲಿ ತೊಡಗುವ ವರ್ತನೆಯನ್ನು ಮೇಲು ಕೀಳು ಎಂಬ ಭಾವನೆಯನ್ನು ನಾವು ಕಿತ್ತೊಗೆಯಬೇಕಿದೆ. ಸಮಾನತೆಯ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳಬೇಕಿದೆ ಹಾಗೂ ಅಸ್ಪೃಶ್ಯತೆಯಂತ ಪಿಡುಗನ್ನು ಮೇಲೋತ್ಪಾಟನೆ ಮಾಡಬೇಕಿದೆ. ಒಂದೇ ತಂದೆಯ ಮಕ್ಕಳ ಹಾಗೆ ನಾವು ಬಾಳಬೇಕಿದೆ ಎಂದಿದ್ದು ಪಟೇಲರೇ. ಅವರ ಮಾತುಗಳನ್ನು ಇಂದಿಗೂ ಹೆಚ್ಚು ಪ್ರಸ್ತುತವಾಗಿವೆ ಎನ್ನಲಡ್ಡಿ ಇಲ್ಲ. ಪಟೇಲರೆಂಬ ಸೂರ್ಯ ಅಸ್ತಂಗತನಾದ ನಂತರ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಹಾಗೂ ಸ್ವಾತಂತ್ರ್ಯ ದಕ್ಕಿಸಿಕೊಂಡ ನಂತರದಲ್ಲಿ ಅವರು ನಿರ್ವಹಿಸಿದ್ದ ಪ್ರಭಾವಶಾಲಿ ಪಾತ್ರದ ಕುರಿತಾಗಿ ಮ್ಯಾಂಚೆಸ್ಟರ್ ಗಾರ್ಡಿಯನ್ ಪತ್ರಿಕೆಯು ಪಟೇಲರ ಸ್ವಾತಂತ್ರ್ಯ ಹೋರಾಟದ ಸಂಘಟಕ ಮಾತ್ರ ಆಗಿರಲಿಲ್ಲ, ಹೋರಾಟದ ಸಂಪನ್ನಗೊಂಡ ನಂತರ ಹುಟ್ಟಿಕೊಂಡ ಹೊಸ ಆಡಳಿತ ವ್ಯವಸ್ಥೆಯ ಶಿಲ್ಪಿಯೂ ಆಗಿದ್ದರು. ಒಬ್ಬನೇ ವ್ಯಕ್ತಿಯು ಓರ್ವ ಕ್ರಾಂತಿಕಾರಿಯಾಗಿಯೂ ಮತ್ತು ಮುತ್ಸದ್ದಿಯಾಗಿಯೂ ಯಶಸ್ಸು ಕಾಣುವುದು ವಿರಳಾತಿ ವಿರಳ. ಆದರೆ ಸರ್ದಾರ್ ಪಟೇಲರು ಈ ಗ್ರಹಿಕೆಗೆ ಹೊರತಾಗಿದ್ದರು ಎಂಬುದಾಗಿ ಯಥೋಚಿತವಾಗಿಯೇ ವ್ಯಾಖ್ಯಾನಿಸಿದ್ದು ಅವರ ವ್ಯಕ್ತಿತ್ವಕ್ಕೆ ಹಿಡಿದ ಕೈಗನ್ನಡಿ. ಆದರೆ ಇತಿಹಾಸದಲ್ಲಿನ ಅತ್ಯಂತ ವಿಷಮ ಕಾಲಘಟ್ಟದಲ್ಲಿ ಭಾರತವನ್ನು ನಿಜಾರ್ಥದಲ್ಲಿ ಒಗ್ಗೂಡಿಸುವ ಕೈಂಕರ್ಯಕ್ಕೆ ಸರ್ದಾರ್ ಪಟೇಲರು ನೀಡಿದ ಅಗಾಧ ಕೊಡುಗೆಯನ್ನು
ಸಮರ್ಥವಾಗಿ ಸಮರ್ಪಕವಾಗಿ ಗುರುತಿಸುವಂತ ಕೆಲಸವಾಗದಿರುವುದು ನಿಜಕ್ಕೂ ದುರದೃಷ್ಟಕರ. ಅಂತಿಮವಾಗಿ ನಾನು ಹೇಳಲು ಬಯಸುವುದು ಇಷ್ಟೇ, ವಿಶ್ವದಲ್ಲಿನ ಅತಿದೊಡ್ಡ ಆರ್ಥಿಕತೆಗಳಲ್ಲೊಂದಾಗುವುದರೊಡೆಗೆ ದೇಶ ಹೆಜ್ಜೆ ಹಾಕುತ್ತಿರುವ ಈ ಸಂದರ್ಭದಲ್ಲಿ ಆಧುನಿಕ ಮತ್ತು ಏಕೀಕೃತ ಭಾರತವನ್ನು ಕಟ್ಟುವಲ್ಲಿ ಸರ್ದಾರ್ ಪಟೇಲರು ನೀಡಿದ ಅಮೂಲ್ಯ ಕೊಡುಗೆಯನ್ನು ಪ್ರತಿಯೊಬ್ಬ ಭಾರತೀಯನು ಸ್ಮರಿಸುವಂತಾಗಬೇಕು. ಲೇಖಕರು ಭಾರತದ ಉಪರಾಷ್ಟ್ರಪತಿಯಾಗಿರತಕ್ಕಂಥ ಶ್ರೀಮಾನ್ಯ ವೆಂಕಯ್ಯ ನಾಯ್ಡುರವರು. ಪ್ರಸ್ತುತಪಡಿಸಿದವರು ಮಹಂತಗೌಡ ಟಿ ಪಾಟೀಲ್, ಶಿಕ್ಷಕರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನೇದಲಿಗಿ, ತಾಲೂಕು ಜೇವರ್ಗಿ, ಜಿಲ್ಲೆ ಕಲಬುರಗಿ, ಹಾಗೂ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯರು, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ರೀ ಬೆಂಗಳೂರು.